ಅಮ್ಮ ನನ್ನ ಕ್ಷಮಿಸಿ ಬಿಡು ಅಂತ ಮೆಸೇಜ್ ಮಾಡಿ ಆತ್ಮಹತ್ಯೆ ಮಾಡಿಕೊಂಡ ಗಾಯಕಿ. ಅಮ್ಮ ನನ್ನ ಕ್ಷಮಿಸಿ ಬಿಡು, ನನ್ನ ಗಂಡನನ್ನ ಸುಮ್ಮನೆ ಬಿಡಬೇಡ. ಬೆಂಗಳೂರಿನಲ್ಲಿ 19 ವರ್ಷದ ಗಾಯಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆತ್ಮಹತ್ಯೆಗೂ ಮೊದಲು ತನ್ನ ತಾಯಿಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿದ್ದಾಳೆ. ಹಲವು ಚಿತ್ರಗಳಲ್ಲಿ ಹಾಡಿದ್ದಂತಹ ಸುಷ್ಮಿತಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಯುವತಿ. ದೊಡ್ಡಮ್ಮನ ಮಾತು ಕೇಳಿ ಪತಿ ಕಿರುಕುಳವನ್ನ ಕೊಡ್ತಾ ಇದ್ದ, ನನ್ನ ಗಂಡನನ್ನ ಸುಮ್ಮನೆ ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಕೂಡ ಆಕೆ ತನ್ನ ಮೆಸೇಜ್ ನಲ್ಲಿ ಹೇಳ್ಕೊಂಡಿದ್ದಾಳೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್. ನಾಗೇಶ್, ಯಾವಾಗ ಆಗಿರೋ ಘಟನೆ ಇದು ಮತ್ತು ಆಕೆಯ ಪತಿಯನ್ನ ವಶಕ್ಕೆ ಪಡೆದಿದ್ದಾರಾ ಇಲ್ವಾ? ದಿವ್ಯಾ, ಈಗಾಗಲೇ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಗಾಯಕಿ ಸುಷ್ಮಿತಾ ಅವರ ಪತಿಯ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಸವಿಸ್ತರವಾಗಿ ಒಂದು ಸಂದೇಶವನ್ನ ಬರೆದು ತನ್ನ ತಾಯಿಗೆ ವಾಟ್ಸಪ್ ಅನ್ನ ಮಾಡಿದ್ರು. ಅಲ್ಲಿ ಆ ವಾಟ್ಸಪ್ ಸಂದೇಶದಲ್ಲಿ ಸಂಪೂರ್ಣವಾಗಿ ನಾನು ಕಳೆದ ಮದುವೆ ಆದ ದಿನಗಳಿಂದಲೂ ಕೂಡ ಸಾಕಷ್ಟು ಚಿತ್ರಹಿಂಸೆ ಕೊಡ್ತಿದ್ರು. ಅದರಲ್ಲಿ ಪ್ರತ್ಯೇಕವಾಗಿ ಅವರ ಗಂಡ ಮತ್ತೆ ಗೀತಾ ಮತ್ತೆ ವೈದೇ ಎಂಬುವರು 3 ಜನ ಸೇರಿ ನನಗೆ ಸಾಕಷ್ಟು ಕಿರುಕುಳವನ್ನ ಕೊಟ್ಟಿದ್ರು. ಆ ಕಿರುಕುಳದ ಬಗ್ಗೆ ನಾನು ಯಾರ ಹತ್ರನು ಕೂಡ ಹಂಚಿಕೆ ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ಈಗ ನಾನು ಮಾಡ್ಕೊಂಡಿದ್ದ ಪ್ರಾಯಶ್ಚಿತ್ತ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಅನುಭವಿಸ್ತಾ ಇದ್ದೀನಿ ಅನ್ನುವಂತ ಒಂದು ಸಂದೇಶವನ್ನ ಬರೆದು ಸವಿಸ್ತರವಾಗಿ, ಅಷ್ಟೇ ಅಲ್ಲದೆ ಅವರು ಮೂವರನ್ನ ಯಾವುದೇ ಕಾರಣಕ್ಕೂ ನೀವು ಬಿಡಬಾರದು, ಅವರನ್ನ ಸುಮ್ಮನೆ ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅನ್ನುವಂತ ಇದರ ಬಗ್ಗೆ ವಾಟ್ಸಪ್ ಸಂದೇಶದಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ನನ್ನ ಅಂತ್ಯ ಸಂಸ್ಕಾರವನ್ನ ನನ್ನ ತಮ್ಮ ಸಚಿನ್ ಬಳಿಯೇ ಮಾಡಿಸ್ಬೇಕು, ಯಾವುದೇ ಕಾರಣಕ್ಕಾದ್ರೂ ಅವರ ಬಳಿ ಮಾಡಿಸ್ಬಾರ್ದು. ಅಷ್ಟೇ ಅಲ್ಲದೆ ನನ್ನ ಶವ ಸಂಸ್ಕಾರವನ್ನ ನಮ್ಮ ಮನೆಯಲ್ಲೇ ಮಾಡಬೇಕು, ಪತಿಯ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವಂತ ರೀತಿಯಲ್ಲಿ ತಾಯಿಗೆ ಸಂದೇಶವನ್ನ ಕಳಿಸಿ ತಾನು ಆತ್ಮಹತ್ಯೆನ ಮಾಡಿಕೊಂಡಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಈಗಿರುವಂತ ಮಾಹಿತಿ ಪ್ರಕಾರ ಅವರಿಬ್ಬರು ಎಲ್ಲರೂ ಕೂಡ ಘಟನೆ ಆದ ಬಳಿಕ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಪತಿ ಶರತ್ ಮತ್ತೆ ಗೀತಾ ವೈದ್ಯ ಮೂವರನ್ನು ಕೂಡ ಹುಡುಕ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆದ್ರೆ ಇದಕ್ಕೂ ಮುಂಚೆ ತನ್ನ ತಾಯಿಯ ಬಳಿ ಏನನ್ನೂ ಹೇಳ್ಕೊಂಡಿಲ್ಲ ಆಕೆ. ಅಂದ್ರೆ ಸಂದೇಶ ಕಳಿಸಿರುವುದನ್ನ ನೋಡಿದ್ರೆ ಅಂದ್ರೆ ತಾನು ಮದುವೆ ಆದ ದಿನದಿಂದಲೂ ಕೂಡ ಚಿತ್ರಹಿಂಸೆಯನ್ನ ಕೊಡ್ತಿದ್ರು. ಆದ್ರೆ ಆ ಚಿತ್ರಹಿಂಸೆ ಬಗ್ಗೆ ನಾನು ಯಾರು ಬಳಿ ಕೂಡ ಹೇಳ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಮದುವೆ ಆದ ಬಳಿಕ ಈ ರೀತಿ ಚಿತ್ರಹಿಂಸೆ ಆಗ್ತಿದೆ ಅನ್ನುವಂತ ಕಾರಣಕ್ಕೆ ಮನೆಯವರಿಗೆ ಹೇಳಿದ್ರೆ ಅವರು ನೊಂದ್ಕೊಳ್ತಾರೆ ಅನ್ನುವಂತ ಕಾರಣಕ್ಕಾಗಿ ನಾನು ನನ್ನ ಸಮಸ್ಯೆಯನ್ನ ಯಾರು ಬಳಿಯೂ ಕೂಡ ಹೇಳ್ಕೊಂಡಿರ್ಲಿಲ್ಲ. ಆದ್ರೆ ಇವರ ಚಿತ್ರಹಿಂಸೆ ಮಿತಿ ಮೀರಿದ್ದರಿಂದ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ನಿರ್ಧಾರಕ್ಕೆ ಬಂದಿದ್ದೇನೆ, ನನಗೆ ದಯವಿಟ್ಟು ಕ್ಷಮಿಸಿ ಬಿಡಿ ಅನ್ನುವಂತ ಒಂದು ಸಂದೇಶವನ್ನ ವಾಟ್ಸಪ್ ಸಂದೇಶವನ್ನ ಕಳಿಸಿ ತಾನು ಆತ್ಮಹತ್ಯೆಗೆ ಶರಣಾಗಿರುವಂತದ್ದು. ಎಲ್ಲಿ ಆಕೆ ಇಲ್ಲಿವರೆಗೂ ವಾಸವಾಗಿದ್ದು ನಾಗೇಶ್? ಈಗ ಮದುವೆ ಆದ ದಿನಗಳಿಂದಲೂ ಕೂಡ ಅವರ ಪತಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. ಆ ಒಂದು ಸಂದರ್ಭದಲ್ಲಿ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಏರಿಯಾದಲ್ಲಿ ಮನೆ ಮಾಡಿಕೊಂಡಿದ್ರು. ಆ ಮನೆಯಲ್ಲೇ ವಾಸವಾಗಿದ್ರು. ಆದ್ರೆ ಇವ್ರಿಗೆ ಮನೆ ಬಿಟ್ಟು ಹೋಗು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಕಿರುಕುಳವನ್ನ ಪಡ್ತಿದ್ರು ಅನ್ನುವಂತ ಕಾರಣಕ್ಕಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನುವಂತ ಒಂದು ಸಂದೇಶವನ್ನ ಬರೆದು ಆಕೆ ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಈ ಬಗ್ಗೆ ಅವರ ತಾಯಿ ಏನಾದ್ರೂ ಮಾತನಾಡಿದ್ದಾರಾ, ಏನ್ ಹೇಳ್ತಾರೆ ನಾಗೇಶ್? ನೀವ ಈಗಾಗಲೇ ಏನು ಪ್ರಕರಣ ಸಂಬಂಧಪಟ್ಟಂತೆ ಅವರ ತಾಯಿ ಕೂಡ ಅವರ ತಾಯಿಯನ್ನ ಸಂಪರ್ಕ ಮಾಡಿದ ಬಳಿಕ ಏನೆಲ್ಲ ಹೇಳ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಒಂದು ಸಂದೇಶವನ್ನ ಕಳಿಸಿರೋದ್ರಿಂದ ನನ್ನ ಸಾವಿಗೆ ನನ್ನ ಗಂಡ ಮತ್ತೆ ಇಬ್ಬರು ವೈದ್ಯಹಿ ಮತ್ತೆ ಗೀತಾ ಎಂಬುವರೇ ಕಾರಣ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಮಗಳು ಗಾಯಕಿ ಮಿತಾ ನಮೂದಿಸಿರೋದ್ರಿಂದ ಅವರ ವಿರುದ್ಧ ಸಾಮಾನ್ಯವಾಗಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರುವಂತದ್ದು. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಕಿರುಕುಳವನ್ನ ತಾಳಲಾರದೆ ಸುಷ್ಮಿತಾ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಇದು. ಗಂಡನ ಕಿರುಕುಳ ಜೊತೆಗೆ ದೊಡ್ಡಮ್ಮನಿಂದ ಬರುವಂತಹ ಹೇಳಿಕೆಗಳ ಆಧಾರದ ಮೇಲೆ ಮಾತ್ ಕೇಳ್ಕೊಂಡು ನನಗೆ ನಿತ್ಯ ಚಿತ್ರಹಿಂಸೆ ಕೊಡ್ತಾ ಇದ್ದ, ಇದನ್ನ ಯಾರ ಬಳಿಯೂ ಕೂಡ ಹೇಳ್ಕೊಳ್ತಾ ಇರಲಿಲ್ಲ, ಎಲ್ಲವನ್ನೂ ಕೂಡ ನಾನು ನುಂಗ್ಕೊಂಡು ಜೀವನ ಸಾಗಿಸ್ತಾ ಇದ್ದೆ, ಬಟ್ ಈಗ ಆ ಪರಿಸ್ಥಿತಿಯಲ್ಲಿ ನಾನಿಲ್ಲ, ದಯವಿಟ್ಟು ಕ್ಷಮಿಸಿಬಿಡು ಅಮ್ಮ ಅಂತ ತನ್ನ ತಾಯಿಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡೋ ಮೂಲಕವಾಗಿ ನನ್ನ ಗಂಡನನ್ನ ಸುಮ್ಮನೆ ಬಿಡಬಾರ್ದು, ಆತನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕು, ಅಪ್ಪಿ ತಪ್ಪಿ
ಆತನನ್ನ ಸುಮ್ಮನೆ ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅನ್ನೋದನ್ನು ಕೂಡ ಆಕೆ ತನ್ನ ಮೆಸೇಜ್ ನಲ್ಲೆಲ್ಲ ಸವಿವರವಾಗಿ ಹೇಳಿದ್ದಾಳೆ. ಆದ್ರೆ ಇದನ್ನ ಗಮನಿಸಿದ್ರೆ ಅವರ ತಾಯಿಯ ಬಳಿಯೂ ಕೂಡ ಇದನ್ನ ಯಾವುದನ್ನು ಕೂಡ ಅವಳು ಹೇಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಗಾಯಕಿ ಸುಷ್ಮಿತಾ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆದ್ರೆ ಸುಷ್ಮಿತಾ ಪತಿಯ ಕುಟುಂಬಸ್ಥರು ಯಾರು ಕೂಡ ಸದ್ಯ ಮನೆಯಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬೆನ್ನಲ್ಲೇ ಸುಷ್ಮಿತಾ ಅವರ ತಾಯಿ ಇದೆಲ್ಲದರ ಬಗ್ಗೆ ಏನ್ ಹೇಳ್ತಾರೆ ಮತ್ತು ಸುಷ್ಮಿತಾ ಅವರ ತಮ್ಮ ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು. ಮಗಳ ಕೊನೆಯ ವಾಟ್ಸ್ಆಪ್ ಸಂದೇಶ ನೋಡಿ ಅವರ ತಾಯಿ ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಅಮ್ಮನ ಬಳಿ ಇಲ್ಲಿಯವರೆಗೂ ಕೂಡ ಸುಷ್ಮಿತಾ ಏನನ್ನೂ ಹೇಳ್ಕೊಂಡಿರಲಿಲ್ಲ. ಆದ್ರೆ ಈಗ ಕಳಿಸಿದಂತಹ ಈ ದಿಢೀರ್ ಮೆಸೇಜ್ ಮತ್ತು ಆಕೆಯ ನಿರ್ಧಾರ ಬೇಸರವನ್ನ ತಂದಿದೆ. ಇನ್ನು ಈಕೆ ಹಾಲು ತುಪ್ಪ ಮತ್ತು ಶ್ರೀ ಸಾಮಾನ್ಯ ಈ ಚಿತ್ರಗಳಿಗೆ ಹಾಡನ್ನ ಹಾಡಿದ್ರು, ಜೊತೆಗೆ ಧ್ವನಿಯನ್ನು ಕೂಡ ಏನು ಡಬ್ಬಿಂಗ್ ಕೂಡ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಹೀಗೆ ಚಿತ್ರಜೀವನದಲ್ಲಿ ಒಂದಷ್ಟು ಹೆಸರನ್ನ ಮಾಡಬೇಕು, ಗಾಯಕಿಯಾಗಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡಬೇಕು ಅಂತ ಕನಸು ಕಂಡಿದ್ದಂತಹ ಸುಷ್ಮಿತಾ ಈಗ ಆತ್ಮಹತ್ಯೆಗೆ ಶರಣಾಗಲಿಕ್ಕೆ ಕಾರಣ ಏನು? ದೊಡ್ಡಮ್ಮ ಆತನ ಬಳಿ ಏನೆಲ್ಲ ಮಾತುಗಳನ್ನ ಹೇಳಿ ಅವರ ಒಂದು ದಾಂಪತ್ಯ ಜೀವನ ಚೆನ್ನಾಗಿ ಇಲ್ಲದೇ ಇರೋ ಹಾಗೆ ಮಾಡಿದ್ದಾರೆ, ಯಾವ ಹಿಂಸೆಯನ್ನ ಆಕೆ ಅನುಭವಿಸ್ತಾ ಇದ್ಲು ಅನ್ನೋದು ಈಗ ಸದ್ಯ ಪೊಲೀಸ್ ತನಿಖೆಯಿಂದ ಹೊರಕ್ಕೆ ಬರಬೇಕಾಗಿದೆ.